ಪ್ರವಾಸಿಗರು ಬಂದು ನೀರಿನ ಹತ್ರ ಹೋಗ್ತಾ ಇದಾರಂತೆ. ಬಿಟ್ಟು ಇಲ್ಲಿ ಬಕ್ರೀದ್ ಪ್ರಯುಕ್ತ ಗೋಕಾಕ್ ಶಹರಕ್ಕೆ ಬಂದಾಗ ಇಲ್ಲಿ ಮೇಲೆ ಬಂದು ನೋಡಲಾಗಿತ್ತು. ಇಲ್ಲಿ ಸದ್ಯಕ್ಕೆ ತಾತ್ಪೂರ್ವಕವಾಗಿ ಇಲ್ಲಿ ನಮ್ಮದು ಕ್ರೈಮ್ ಸೀನ್ ಟೇಪು ಮತ್ತು ಬ್ಯಾರಿಕೇಡ್ ಯೂಸ್ ಮಾಡಿ ಬಂದಂಥ ಪ್ರವಾಸಿಗರು ನೀರು ಇಳಿಲಾರದಂತೆ ಕ್ರಮ ಕೈಗೊಳ್ಳಲಾಗ್ತದೆ. ಇವತ್ತಿಂದ ಈಗಾಗಲೇ ಈ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗ್ತಾ ಇದೆ. ಇಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಕೈಜೋಡಿಸಿ ಇಲ್ಲಿ ಒಂದು ಮೆಟಲ್ ರೇಲಿಂಗ್ಸ್ ಹಾಕಲಿಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಅದರ ಜವಾಬ್ದಾರಿತೆಗೂ ವರ್ತಿಸಬೇಕು, ತಮ್ಮ ಒಂದು ಸುರಕ್ಷತೆಯನ್ನು ಮೀರಿ ಯಾವುದೇ ವರ್ತನೆ ಮಾಡಬಾರ್ದಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಸರ್, ಇದೇ ಥರ ಬಡಚಿಮಲ್ಕಿ ಸೇಮ್ ಫಾಲ್ಸ್ ಎಲ್ಲಿ ಬಡಚಿಮಲ್ಕಿ ಫಾಲ್ಸ್? ಓಕೆ, ಸೇಮ್ ಇದೆ ಸರ್, ಸೇಮ್ ಇದೇ ಥರ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಲ್ಲಿ ವರದಿ ಪಡಿಸ್ಕೊಳ್ತೀನಿ, ಅಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಮಾಡ್ತೀವಿ. ಈ ಬೆಳಗಾವಿ ಜಿಲ್ಲೆ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದ್ದು ಹಲವಾರು ಇಲ್ಲಿ ಪ್ರವಾಸಿ ತಾಣಗಳಿವೆ. ಇಲ್ಲಿ ಪ್ರವಾಸಿಗರು ಹಾಗೂ ಲೋಕಲ್ ಏನು ಜನ ಇದ್ದಾರೆ ಅವರೆಲ್ಲರೂ ಸಹಿತ ನಮಗೆ ಸಹಕರಿಸಬೇಕು. ಯಾವುದೇ ರೀತಿಯ ಒಂದು ಪ್ರಾಣ ಹಾನಿಯಾಗಲಿ ಬೇರೆ ಥರದ ಹಾನಿ ಆಗದೆ ಇರೋ ಥರ ಅವರ ವರ್ತನೆ ಇರಬೇಕು, ಇದು ನಮ್ಮ ಮನವಿ ಅವರಲ್ಲಿ. ಸರ್, ಪೊಲೀಸ್ ಇಲಾಖೆ ಮೇಲೇ ಪ್ರವಾಸೋದ್ಯಮ ಭಾರ ಹಾಕಿ ಸರ್ ಆರಾಮ ತಾವು ಕುಳಿತಾ ನಿಷ್ಕಾಳಿ ವಹಿಸ್ತಾರೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಕೇಳ್ತೀವಿ, ಅದು ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಕೋಆರ್ಡಿನೇಷನ್ ಏನು ಬೇಕೋ ಅದನ್ನು ನಾವು ಎನ್ಶೂರ್ ಮಾಡ್ಕೊಳ್ತೀವಿ. ಈಗ ಭದ್ರತೆಗೆ ಏನು ಕ್ರಮ ಅವ್ರು ಕೈಗೊಳ್ಬೇಕೋ ಅದನ್ನು ನಾವು ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ. ಅದಾದಮೇಲೆ ನಮ್ಮ ಸಿಬ್ಬಂದಿ ನಿಯೋಜನೆ ಇದೆ, ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕೆಲಸ ಮಾಡಲು ಈ ರಜಾ ದಿನಗಳಲ್ಲಿ ನಾವು ಸಹಿತ ಅದನ್ನು ಕ್ರಮ ಕೈಗೊಳ್ತೀವಿ. ಸಾರ್ವಜನಿಕ ಸಂದೇಶ ಏನಿದೆ ಸರ್? ಅದನ್ನೇ ಹೇಳಿದೆ, ಪ್ರವಾಸಿ ತಾಣಗಳಿಗೆ ಬಂದಾಗ ತಮ್ಮ ಸುರಕ್ಷತೆ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಎಲ್ಲರೂ ಗಮನ ವಹಿಸಬೇಕು, ಜವಾಬ್ದಾರಿತವಾಗಿ ವರ್ತಿಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.